ಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾನ್ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾ. ಸದ್ಗುರು, ಗುರುಪೂಜೆಯಲ್ಲಿ ಗುರುವನ್ನ ಆಹ್ವಾನಿಸೋಕೆ 16 ಸಮರ್ಪಣೆಗಳನ್ನು ನೀಡ್ತೀವಿ. 16 ಯಾಕೆ, ಅದರ ಕುರಿತು ಇನ್ನಷ್ಟು ವಿವರಿಸ್ತೀರಾ? 16 ಸಮರ್ಪಣೆಗಳು ಯಾಕೆ ಅಂದರೆ, ಇದರ ಹಿಂದೆ ನಿರ್ದಿಷ್ಟ ಗಣಿತ ಇದೆ. ನಿಮ್ಮಲ್ಲಿ ಎಷ್ಟು ಜನರು ವಿಜ್ಞಾನವನ್ನು ಇಷ್ಟಪಡ್ತೀರಿ? ಆಶ್ಚರ್ಯ, ನಾನು ಲೆಕ್ಕವನ್ನು ಸರಳವಾಗಿಸೋಕೆ ನೋಡ್ತಾ ಇದ್ದೀನಿ. ನೋಡಿ, ನಾವು ಮಾತಾಡ್ತಿರೋ 21 ಸೃಷ್ಟಿಗಳು ಬಂದಿರೋದು ಇಲ್ಲಿಯವರೆಗೆ ಆಗಿರೋ 84 ಬಿಗ್ ಬ್ಯಾಂಗ್ಗಳಿಂದಾಗಿ. ಇಲ್ಲಿವರೆಗೆ ಆಗಿರೋ 84 ಸೃಷ್ಟಿಗಳಿಂದಾಗಿ 21 ಈಗ ಇಲ್ಲಿರೋದು. ಇದು ಪ್ರಗತಿಯಲ್ಲಿದೆ, ಇನ್ನು ನಿರ್ಮಾಣವಾಗ್ತಿದೆ. ಏನೋ ಒಂದು ಸೃಷ್ಟಿ ಆಯಿತು ಅಂತ ಇರಲ್ಲ, ಆ ರೀತಿ ಇರಲ್ಲ. ಎಲ್ಲಾನೂ ಇನ್ನೂ ಸೃಷ್ಟಿಯಾಗ್ತಿದೆ ಅಲ್ವಾ? ನೀವು ನೋಡಿದಲ್ಲೆಲ್ಲ ಸೃಷ್ಟಿಯ ಪ್ರಕ್ರಿಯೆ ಆಗ್ತಿದೆಯಾ? ಅದು ಸಕ್ರಿಯವಾಗಿ ಆಗ್ತಿದೆ. ಸೃಷ್ಟಿ ಆಯಿತು ಅಂತ ಇರಲ್ಲ, ಸೃಷ್ಟಿ ಆಗ್ತಿದೆ, ಇನ್ನೂ ಆಗ್ತಾ ಇದೆ, ಅದು ಮುಂದುವರಿತಿದೆ. ಇನ್ನೂ ಆಗ್ತಾ ಇರೋ ಸೃಷ್ಟಿ, ಸದ್ಯ ಇನ್ನೂ ಆಗ್ತಾ ಇರೋ ಸಂಗತಿ. ಇದು ಒಂದು, ಅಂದರೆ ಉಳಿದಿರೋದು 20 ಸೃಷ್ಟಿಗಳು. 21 20. ನಾವು 16 ಸಮರ್ಪಣೆಗಳ ಬಗ್ಗೆ ಮಾತಾಡುವಾಗ ನಾವು ಹೇಳ್ತಿರೋದು ಈ 20 ಬಗ್ಗೆ, ಮತ್ತು 4 ರೀತಿಯದು. ಆ 4 ತೆಗೆದು ಹಾಕ್ತೀವಿ, ಯಾಕೆಂದರೆ ಮೊದಲ 4 ಸೃಷ್ಟಿ ಬಹುತೇಕ ಇದರಷ್ಟೇ ವಾಸ್ತವಿಕವಾಗಿದೆ. ಅದಕ್ಕೆ ಮಾಡೋಲ್ಲ, ಯಾಕೆಂದರೆ ಅದಕ್ಕೆ ಸಮರ್ಪಿಸೋದು ಇನ್ನೊಂದು ರೀತಿಯ ಗುರುಪೂಜೆ ಇದೆ, ಅಲ್ಲಿ ನಿಮ್ಮನ್ನೇ ಸಮರ್ಪಿಸ್ತೀರಿ. ಯೋಗ ವ್ಯವಸ್ಥೆಯಲ್ಲಿ ಅದನ್ನು ಮಾಡಲ್ಲ, ತಂತ್ರ ವ್ಯವಸ್ಥೆಯಲ್ಲಿ ನಿಮ್ಮನ್ನೇ ಸಮರ್ಪಿಸ್ತೀರಿ. ತಾಂತ್ರಿಕರು ಅಂತಹದ್ದನ್ನು ಮಾಡ್ತಾರೆ, ಅವರು ತಮ್ಮ ತಲೆನೇ ಕಡಿದು ಹಾಕ್ತಾರೆ. They'll carry their own head in their hands and go and offer it to the devi. ತಮ್ಮ ತಲೆಯನ್ನು ತಮ್ಮದೇ ಕೈಯಲ್ಲಿ ಹಿಡಿದು ಹೋಗಿ ಅದನ್ನು ದೇವಿಗೆ ಅರ್ಪಿಸ್ತಾರೆ. ಈ ರೀತಿಯದನ್ನು ಮಾಡಬಲ್ಲ ಜನರಿದ್ದಾರೆ, ಶಿರವಿಲ್ಲದೆ ಹೋಗಿ ಸಮರ್ಪಣೆ ಮಾಡ್ತಾರೆ ತಮ್ಮದೇ ತಲೆನ. ಹಾಗಾಗಿ 4 ಸಮರ್ಪಿಸೋಕೆ ನೋಡಿದರೆ ಒಂದು ರೀತಿಯಲ್ಲಿ ನೀವು ನಿಮ್ಮದೇ ಸೃಷ್ಟಿ ಪ್ರಕ್ರಿಯೆನ ಅರ್ಪಿಸ್ತೀರಿ. ನೀವು ಅದನ್ನು ಮಾಡೋಕ್ಕೆ ಬಯಸಲ್ಲ, ನೀವು ಗುರುಗಳೆಡೆ ಅಷ್ಟು ಧಾರಾಳಿಯಾಗಿಲ್ಲ, ಸರಿನಾ? ನಿಮ್ಮ ಒಳಿತಿಗೆ ಅಪಾಯ ತರದೇ ಇರೋದನ್ನ ಅರ್ಪಿಸೋಕೆ ನೋಡ್ತೀರಿ, ಅದನ್ನ ಮೀರಿ ಎಲ್ಲಾನು ಅರ್ಪಿಸ್ತೀರಿ. ಆದರೆ ನಿಮ್ಮದೇ ಒಳಿತಿಗೆ ಅಪಾಯ ತರದೇ ಇರೋದನ್ನ, ಅದಕ್ಕಾಗಿ 16. ಈ 16 ಎಲ್ಲಿವೆ ಏನು ಅಂತ ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಿಮಗೆ ಮುಖ್ಯವಾಗಿರೋ ಸಂಗತಿಗಳ ರೂಪದಲ್ಲಿ ಅದನ್ನು ಅರ್ಪಿಸ್ತೀರಿ. ಗುರು ಬರ್ತಾರೆ, ಆವಾಹನ ಸ್ವಾಗತಿಸ್ತೀರಿ, ಆಸನ ಆಸನವನ್ನ ನೀಡ್ತೀರಿ, ಹೀಗೆ ಮಾಡ್ತಾ ಹೋಗ್ತೀರಿ. ಸಮರ್ಪಯಾಮಿ ಶ್ರೀ ಗುರು ಚರಣ ಕಮಲೇ. ನೀವು ಅರ್ಪಿಸೋ 16 ಸಮರ್ಪಣೆಗಳು ಸತ್ಕರಿಸೋ 16 ಮಾರ್ಗಗಳಾಗಿವೆ. ಅದಕ್ಕಾಗಿ ಗುರುಪೂಜೆಯ ಶಿಲೆ ಇಲ್ಲೂ ಒಂದು ಮಾಡಬೇಕು. ಗುರುಪೂಜೆಯ ಶಿಲೆ 16 ಕೋನಗಳಿರೋ ಶಿಲೆ. ನೀವು ಗುರುಪೂಜೆಯ ಶಿಲೆಯನ್ನು ಸ್ಥಾಪಿಸಿ ಅದರ ಸುತ್ತ ಒಂದು ಆಚರಣೆಯನ್ನು ರೂಪಿಸಿದರೆ, ನಾವು ಮಾಡೋ ಆಚರಣೆ ಸಣ್ಣ ಪ್ರಮಾಣದ್ದು, ಇದನ್ನು ಮೀರಿದನ್ನು ತಗೊಳ್ಳಲ್ಲ. ಯಾಕೆಂದರೆ ನಾನಾಗಲೇ ಹೇಳಿದ ಹಾಗೆ ಆಚರಣೆ ಒಳಗೂಡಿಸಿಕೊಳ್ಳೋ ಪ್ರಕ್ರಿಯೆ, ತುಂಬಾ ಒಳಗೂಡಿಸಿಕೊಳ್ಳುವಂಥದ್ದು. ಅದನ್ನು ಪ್ರತಿಯೊಬ್ಬರೂ ಪ್ರತ್ಯೇಕವಾಗಿ ಹೀಗೆ ಕೂತು ಮಾಡೋಕ್ಕಾಗಲ್ಲ. ಧ್ಯಾನವನ್ನು ಆ ರೀತಿ ಮಾಡಬಹುದು.
ನೀವಿಲ್ಲಿ ಕುಳಿತು ಪಕ್ಕದಲ್ಲಿರೋ ವ್ಯಕ್ತಿ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳದೆ ಧ್ಯಾನ ಮಾಡಬಹುದು. ಇವತ್ತಿನ ಜಗತ್ತಿನಲ್ಲಿ 21ನೇ ಶತಮಾನದಲ್ಲಿ ನೀವು ಬದುಕ್ತಿರೋ ಈ ಸಮಾಜದಲ್ಲಿ ಆಚರಣೆಗಳಿಗಿಂತ ಧ್ಯಾನ ಪ್ರಕ್ರಿಯೆ ಹೆಚ್ಚು ಪ್ರಸ್ತುತ. ಯಾಕೆಂದ್ರೆ ನಿಮ್ಮದೇ ಮನೆಯವರು ಕೂಡ ಆಚರಣೆಗಳಲ್ಲಿ ಭಾಗವಹಿಸಲ್ಲ. ಒಂದೇ ಸಮಯದಲ್ಲಿ ಒಂದೇ ರೀತಿ ಸಂಗತಿ ಮಾಡಕ್ಕೆ 4 ಜನರೂ ಸಿಗಲ್ಲ. ಹೌದಾ ಅಲ್ವಾ? ಅಲ್ವಾ ಸಿಗಲ್ಲ. ಯಾಕೆಂದ್ರೆ ತಮಗೆ ಒಂದು ಸ್ವತಂತ್ರ ಮನಸ್ಸಿದೆ ಅಂದ್ಕೋತಾರೆ. ಅದರಲ್ಲಿ ಸ್ವಾತಂತ್ರ್ಯ ಏನೂ ಇಲ್ಲ, ಅದು ಕೇವಲ ಒಂದು ರೀತಿಯ ಮರ್ಕಟ, ಮಂಗನಂಥ ಮನಸ್ಸು. ಯಾಕೆಂದ್ರೆ ಅವರಿಗೆ ಒಂದನ್ನ ಮೀರಿ ಇನ್ನೊಂದನ್ನ ನೋಡೋಕ್ಕಾಗಲ್ಲ. ಏಕೈಕ ಸಂಗತಿ ಅಂದ್ರೆ ತಮ್ಮ ಬಗ್ಗೆ ಹೆಮ್ಮೆ ಪಟ್ಕೋಬಹುದು. ಪ್ರತ್ಯೇಕತೆ ಮುಖ್ಯವಾಗಿರೋದು ಅದಕ್ಕೇನೆ. ಇಲ್ಲದಿದ್ರೆ ಜೀವನದ ರೀತಿನ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸ್ಪಷ್ಟವಾಗಿ ಅರಿವಾಗುತ್ತೆ ಅಸ್ತಿತ್ವದಲ್ಲಿರೋಕ್ಕೆ ಒಳಗೂಡಿಸಿಕೊಳ್ಳುವಿಕೆನೆ ಹೆಚ್ಚು ಬುದ್ಧಿವಂತ ಮಾರ್ಗ ಅಂತ. ಯಾಕೆಂದ್ರೆ ಇಡೀ ಅಸ್ತಿತ್ವ ಕೆಲಸ ಮಾಡ್ತಿರೋದು ಹಾಗೆ ಅಲ್ವಾ? ಹೌದಲ್ವಾ? ನಿಮಗೆ ಇಷ್ಟ ಆಗಲಿ ಬಿಡ್ಲಿ, ಸದ್ಯ ನಾವು ಉಸಿರಾಡೋದು ನಮ್ಮೆಲ್ಲ ಕೆಲಸಗಳು ಒಳಗೂಡಿಸಿಕೊಳ್ಳೋ ಪ್ರಕ್ರಿಯೆಯಾಗಿದೆ ಅಲ್ವಾ? ನೀವು ಪ್ರತ್ಯೇಕವಾದರೆ ಉಸಿರುಗಟ್ಟಿ ಸಾಯ್ತೀರಿ. ಯಾವ ರೀತಿಯಲ್ಲಾದರೂ ನೋಡಿ, ಜೀವನದ ನಿಟ್ಟಿನಲ್ಲಿ, ಭೌತ ವಿಜ್ಞಾನದ ನಿಟ್ಟಿನಲ್ಲಾಗಲಿ, ಅಣುವಿಜ್ಞಾನದ ನಿಟ್ಟಿನಲ್ಲಾಗಲಿ, ಉಸಿರಿನ ನಿಟ್ಟಿನಲ್ಲಿ, ಆರ್ಥಿಕತೆಯ ನಿಟ್ಟಿನಲ್ಲೂ ಸಹ ಇದೊಂದು ಒಳಗೂಡಿಸಿಕೊಂಡಿರೋ ಜಗತ್ತು ಅಲ್ವಾ? ಈಗ ಈ ಆವರಣದಲ್ಲಿರೋ 200-250 ಜನರಿಗೆ ಒಂದು ಅಡಿಗೆ ಮನೆ ಇದೆ. ಬಹುಶಃ 6-8 ಜನರು ಅಡಿಗೆ ಮಾಡೋಕ್ಕೆ ಸಮಯ ವ್ಯಯಿಸುತ್ತಿದ್ದಾರೆ. ಈಗ 250 ಜನರು ಒಂದು ಕುಟುಂಬದಲ್ಲಿ ಅಂದಾಜು 4 ಜನ ಅಂತಿಟ್ಕೊಂಡ್ರೆ ಸುಮಾರು 30 ಕುಟುಂಬಗಳಾಗತ್ವೆ. 60 ಕುಟುಂಬಗಳು ಅಂತಿಟ್ಕೊಳ್ಳೋಣ. 60 ಕುಟುಂಬಗಳು ಇಲ್ಲಿ ಬೇರೆ ಬೇರೆ ಮನೆಯಲ್ಲಿ ವಾಸಿಸಿದ್ರೆ, ಇಲ್ಲೇ ಸುತ್ತ ಅಥವಾ ಎಲ್ಲೇ ಆಗಲಿ, ಆಗ 60 ಸ್ಟೌಗಳು ಬೇಕು, 60 ಪಾತ್ರೆ ಸೆಟ್ಗಳು ಬೇಕು, 60 ಕಿಚನ್, 60 ಗ್ಯಾಸ್ ಸಿಲಿಂಡರ್ಸ್, ಎಲ್ಲಾನು 60 ಬೇಕು. ಆರ್ಥಿಕವಾಗಿ ಇದು ವಿವೇಕಯುತವಾದದ್ದಲ್ಲ ಅಲ್ವಾ? ನೀವು ಆಧ್ಯಾತ್ಮಿಕ ಹಾದಿಯಲ್ಲ ಇರಬೇಕಾಗಿಲ್ಲ. ಜನರು ಎಲ್ಲ ಒಟ್ಟಾಗಿ ಈ ಏರ್ಪಾಡುಗಳನ್ನು ಮಾಡ್ಕೋಬಹುದು. ನನಗಿದು ಬರುತ್ತೆ, ನಿನಗದು ಬರುತ್ತೆ, ಸೇರ್ಕೊಂಡು ಮಾಡೋಣ ಅಂದರೆ ಜೀವನ ಸರಳ ಆಗುತ್ತೆ. ಕಿಚನ್ನಲ್ಲೂ ಕೆಲಸ ಮಾಡ್ತಾ, ಹೊರಗೂ ಕೆಲಸ ಮಾಡ್ತಾ, ಎಲ್ಲರೂ ಯಾವಾಗಲೂ ಆಯಾಸ ಪಡಬೇಕಿಲ್ಲ. ನೀವಲ್ಲಿ ಹೋಗ್ತೀರಿ, ನಿಶ್ಚಿತ ಸಮಯಕ್ಕೆ ಊಟ ರೆಡಿ ಇರುತ್ತೆ. ಅದು ಅದ್ಭುತ ಅಲ್ವಾ? ನಿಮ್ಮ ಜೀವನದ ಪ್ರತಿದಿನ ಹೀಗಿದ್ರೆ ನಾವು ಗಂಜಿ ಬದಲು ಬೇರೇನೂ ಏನಾದರೂ ಮಾಡಬಹುದು. ಆದರೆ ಇಲ್ಲ, ನಾವು ಪ್ರತ್ಯೇಕವಾಗಿರೋರು ಅದನ್ನು ಮಾಡೋಕ್ಕಾಗಲ್ಲ. ಅದು ಅತ್ಯಂತ ವಿವೇಕಯುತ ಕೆಲಸ, ಆದರೆ ನಾವು ಮಾಡಲ್ಲ. ಯಾಕೆಂದರೆ ನಾವು ಪ್ರತ್ಯೇಕವಾಗಿರಬೇಕು. ಪ್ರತ್ಯೇಕತೆ ಸಾವಿನೆಡೆಗೆ ಸಾಗ್ತಾ ಇದೆ. ಆದ್ರೇನು ಮಾಡೋದು, ನಾವದನ್ನು ಕೇವಲ ಬೆಳವಣಿಗೆಗೆ ಬಳಸೋಕೆ ಬಯಸ್ತೀವಿ. ಹಾಗಾಗಿ ಇದರಿಂದಾಗಿ ಧ್ಯಾನ ಪ್ರಕ್ರಿಯೆಗಳು ಬಂದವು. ಒಳಗೂಡಿಸಿಕೊಳ್ಳುವೆಯ ಸಮಸ್ಯೆ ಏನು ಅಂದರೆ, ಜನರು ಒಂದು ಮಟ್ಟದ ಸತ್ಯನಿಷ್ಠತೆ ಮತ್ತು ಬದ್ಧತೆಯಲ್ಲಿರಬೇಕು. ಇಲ್ಲಾಂದರೆ ಸುಲಭವಾಗಿ ದುರುಪಯೋಗಗಳಾಗತ್ವೆ. ಆಚರಣೆಗಳ ಸಮಸ್ಯೆ ಇದೆ. ಒಂದು ಮಟ್ಟದ ಸತ್ಯನಿಷ್ಠತೆ ಇರೋ ಜನರು ಇಲ್ಲದಿದ್ದರೆ ಸುಲಭವಾಗಿ ಅದನ್ನು ದುರ್ಬಳಕೆ ಮಾಡ್ಕೋಬಹುದು. ಧ್ಯಾನವನ್ನು ಆ ರೀತಿ ದುರ್ಬಳಕೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದನ್ನು ಮಾಡ್ತಿರೋದು ನೀವು. ಯಾರು ಯಾವ ರೀತಿಯಲ್ಲೂ ನಿಮ್ಮ ಕಡೆ ಬೆರಳು ತೋರಿಸೋ ಹಾಗಿಲ್ಲ. ಆ ರೀತಿಯಲ್ಲಿ ಅದು ಸುರಕ್ಷಿತ, ಆದರೆ ಅತ್ಯುತ್ತಮ ಮಾರ್ಗ ಅಲ್ಲ. ಆಚರಣೆಗಳು ಜೀವನನ ನಡೆಸೋ ವರ್ಣಮಯ ಮತ್ತು ಸುಂದರವಾದ ಮಾರ್ಗ. ಆಶ್ರಮ ಬೆಳೆದರೆ ಮತ್ತು ಪ್ರಕ್ರಿಯೆಗೆ ಸಂಪೂರ್ಣವಾಗಿ ಸಮರ್ಪಿತರಾದ ಜನರಿದ್ದರೆ ನಾವು ಅದ್ಭುತವಾದ ಆಚರಣೆಗಳನ್ನು ಮಾಡಬಹುದು. ನಿಜಕ್ಕೂ ವರ್ಣಮಯ ಸುಂದರವಾದ ಆಚರಣೆಗಳು. ಜೀವನ ಅತ್ಯಂತ ಸುಂದರವಾಗುತ್ತೆ. ಹೀಗಲ್ಲ, ತನ್ನದೇ ರೀತಿಯಲ್ಲಿ ಅದು ಚೆನ್ನಾಗೇ ಇದೆ, ಆದರೆ ಇವುಗಳನ್ನು ಇನ್ನೂ ಸುಂದರವಾಗಿಸಬಹುದು. ಆದರೆ ಅದಕ್ಕೆ ನಿಮ್ಮಲ್ಲಿ ಒಂದು ಮಟ್ಟದ ಹರ್ಷೋಲ್ಲಾಸ ಮತ್ತು ಒಳಗೂಡಿಸಿಕೊಳ್ಳುವಿಕೆ ಬೇಕು, ಮತ್ತು ಪರಸ್ಪರ ತೊಡಗುವಿಕೆ ಬೇಕು. ಆಗ ಮಾತ್ರ ಅದು ಸಾಧ್ಯ. ಒಬ್ರನ್ನೊಬ್ರು ಸಹಿಸಿಕೊಳ್ಳೋಕೆ ಆಗದಿದ್ದರೆ ನೀವು ಆಚರಣೆಗಳನ್ನು ಮಾಡಲ್ಲ.